ವಿನಾಯಕ ಚತುರ್ಥಿಯಂದು ಚಂದ್ರನನ್ನ ನೋಡಬಾರದು ಅಂತ ಹೇಳಲಾಗುತ್ತೆ. ಹಾಗೊಮ್ಮೆ ನೋಡಿದ್ರೆ ಅಪವಾದ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗುತ್ತೆ. ಅಪ್ಪಿ ತಪ್ಪಿ ಅವತ್ತು ಚಂದ್ರನನ್ನ ನೋಡೇ ಬಿಟ್ವಿ ಅಂದ್ರೆ ಈ ಅಪವಾದದಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಸಾಧ್ಯವೇ ಇಲ್ವಾ? ಈ ರೀತಿಯ ಒಂದು ಶಾಪ ಯಾಕಿದೆ ಹಾಗೂ ಇದಕ್ಕೆ ಪರಿಹಾರ ಏನು? ನೀವೊಂದ್ ವೇಳೆ ಚಂದ್ರನನ್ನ ನೋಡೇ ಬಿಟ್ರಿ ಅಂದ್ರೆ ಭಯ ಪಡೋದ್ ಬೇಡ. ಈ ಕಥೆಯನ್ನ ಕೇಳಿದ್ರೆ ಸಾಕು, ನಿಮ್ಮ ಮೇಲೆ ಯಾವುದೇ ಅಪವಾದ ಬರೋದಿಲ್ಲ. ಈ ಕಥೆಯ ಹೆಸರು ಶಮಂತ ಕೋಪಾಖ್ಯಾನ. ಭಾದ್ರಪದ ಶುಕ್ಲ ಚೌತಿಯ ದಿನ ಗಣೇಶನ ಹುಟ್ಟಿದ ಹಬ್ಬ. ಗಣೇಶ ಹೇಳಿ ಕೇಳಿ ಸಿಹಿ ಪ್ರಿಯ. ಗಣೇಶನ ಹುಟ್ಟಿದ ಹಬ್ಬಕ್ಕೆ ಮನೆ ಮನೆಗಳಲ್ಲೂ ಸಿಹಿ ತಿಂಡಿಯನ್ನ ಮಾಡಿರ್ತಾರೆ. ಗಣೇಶ ಎಲ್ಲಾ ಕಡೆ ಹೋಗಿ ಸಿಹಿ ತಿಂಡಿಯನ್ನ ತಿಂದಿರ್ತಾನೆ. ಎಷ್ಟು ತಿಂದಿರ್ತಾನೆ ಅಂದ್ರೆ ತನ್ನ ಹೊಟ್ಟೆ ಉಬ್ಬರಿಸಿ ನೆಲವೂ ಸಹ ಅವನ್ಗೆ ಕಾಣ್ತಿರೋದಿಲ್ಲ. ನೆಲ ಕಾಣದೆ ಕಾಲೆಡವಿ ಗಣೇಶ ಬಿದ್ದೆ ಬಿಡ್ತಾನೆ. ಗಣೇಶ ಸುತ್ತಮುತ್ತ ನೋಡ್ತಾನೆ. ಅಬ್ಬಾ, ಯಾರು ನೋಡ್ಲಿಲ್ಲ ಅನ್ಕೊಳ್ಳೋ ಅಷ್ಟ್ರಲ್ಲಿ ಚಂದ್ರ ಇವನನ್ನ ನೋಡಿ ಅಪಹಾಸ್ಯ ಮಾಡ್ಕೊಂಡು ನಗ್ತಿರ್ತಾನೆ. ಸುರದ್ರೂಪಿ ಚಂದ್ರ ತನ್ನ ಆನೆ ಮೊಗವನ್ನ ದಪ್ಪ ಹೊಟ್ಟೆಯನ್ನ ನೋಡಿ ನಗ್ತಿದ್ದಾನೆ ಅಂತ ಗಣೇಶನ್ಗೆ ಸಿಟ್ಟು ಬರುತ್ತೆ. ಇನ್ಮುಂದೆ ಯಾರಾದ್ರೂ ಚಂದ್ರನನ್ನ ಭಾದ್ರಪದ ಶುಕ್ಲ ಚೌತಿ ಎಂದು ನೋಡಿದ್ರೆ ಅವ್ರ ಮೇಲೆ ಸುಳ್ಳಿನ ಅಪವಾದ ಬರ್ಲಿ ಅಂತ ಶಾಪ ಕೊಟ್ಟೆ ಬಿಡ್ತಾನೆ. ಇದೇ ಕಾರಣಕ್ಕೆ ವಿನಾಯಕ ಚತುರ್ಥಿ ಎಂದು ಚಂದ್ರನನ್ನ ನೋಡೋದಿಕ್ಕೆ ಜನ ಭಯ ಪಡ್ತಾರೆ. ಭಯ ಯಾಕೆ ಅಂತ ಕೇಳಿದ್ರೆ ಈ ಅಪವಾದದ ಶಾಪ ಶ್ರೀಕೃಷ್ಣನನ್ನೇ ಬಿಟ್ಟಿಲ್ವಂತೆ. ಹಾಗಿದ್ರೆ ನಮ್ಮನ್ ಬಿಡತ್ತೆ? ಆದ್ರೆ ಎಲ್ಲದಕ್ಕೂ ಒಂದು ಪರಿಹಾರ ಇರುತ್ತೆ, ಅದು ಸಹ ಸರಳವಾದ ಪರಿಹಾರ. ಅದೇನಂದ್ರೆ ನಾನು ಈಗ ಹೇಳೋದಿಕ್ಕೆ ಹೊರಟಿರುವಂತಹ ಶಮಂತ ಕೋಪಾಖ್ಯಾನ ಕಥೆಯನ್ನ ನೀವು ಕೇಳೋದ್ರ ಜೊತೆಗೆ ಒಂದಷ್ಟು ಜನಕ್ಕೆ ಹೇಳ್ಬೇಕಾಗತ್ತೆ. ಹಾಗ್ ಮಾಡಿದ್ರೆ ನೀವು ಅಪ್ಪಿ ತಪ್ಪಿ ಇವತ್ತು ಚಂದ್ರನನ್ನ ನೋಡಿದ್ರೂ ಪರವಾಗಿಲ್ಲ, ನಿಮ್ಮ ಮೇಲೆ ಯಾವುದೇ ಅಪವಾದ ಬರೋದಿಲ್ಲ. ಭಾಗವತ ಪುರಾಣದಲ್ಲಿ ಉಲ್ಲೇಖವಾಗಿರುವಂತಹ ಈ ಕಥೆಯ ಪ್ರಕಾರ ಸತ್ರಜಿತ್ ಎಂಬ ಯಾದವ ಕುಲದ ಒಬ್ಬ ರಾಜ ಇರ್ತಾನೆ. ಅವನು ಸೂರ್ಯದೇವನ ಅತೀ ದೊಡ್ಡ ಭಕ್ತ. ಸತ್ರಜಿತ್ನ ಭಕ್ತಿಗೆ ಸಂಪ್ರೀತಗೊಂಡ ಸೂರ್ಯದೇವ ಅವನಿಗೆ ಶಮಂತಕ ಮಣಿಯನ್ನ ವರವಾಗಿ ಕೊಟ್ಟಿರ್ತಾನೆ. ಈ ಶಮಂತಕ ಮಣಿಗೆ ಬೇಕಾದಷ್ಟು ಬಂಗಾರವನ್ನ ಕೊಡುವಂತಹ ಶಕ್ತಿ ಇರುತ್ತೆ. ಈ ರಾಜ ಸತ್ರಜಿತ್ ಮತ್ತೆ ಶ್ರೀಕೃಷ್ಣ ಆಪ್ತ ಗೆಳೆಯರು. ಶ್ರೀಕೃಷ್ಣ ಒಮ್ಮೆ ಕೇಳ್ತಾನೆ, ಈ ಶಮಂತಕ ಮಣಿ ನಿನ್ ಹತ್ರ ಇರೋದು ಕ್ಷೇಮವಲ್ಲ, ನನ್ನ ಹತ್ರ ಕೊಟ್ಟಿರು, ನಾನು ಕ್ಷೇಮವಾಗಿ ಇದನ್ನ ಇಟ್ಟಿರ್ತೀನಿ ಅಂತ. ಇದಕ್ಕೆ ಸತ್ರಜಿತ್ ಒಪ್ಪಿರೋದಿಲ್ಲ. ಶ್ರೀಕೃಷ್ಣನು ಈ ವಿಷಯನ ಅಲ್ಲಿಗೆ ಬಿಟ್ಟಿರ್ತಾನೆ. ಒಮ್ಮೆ ಏನಾಗತ್ತೆ, ಸತ್ರಜಿತ್ನ ತಮ್ಮನಾದ ಪ್ರಸೇನಜಿತ್ ಈ ಮಣಿಯನ್ನ ಧರಿಸಿ ಕಾಡಿಗೆ ಬೇಟೆಗೆ ಅಂತ ಹೋಗಿರ್ತಾನೆ. ಅಲ್ಲಿ ಒಂದ್ ಸಿಂಹ ಇವನನ್ನ ಕೊಂದ್ ಹಾಕಿ ಆ ಮಣಿಯನ್ನ ಕಚ್ಕೊಂಡು ಹೋಗ್ತಿರತ್ತೆ. ಸಿಂಹದ ಬಾಯಲ್ಲಿ ಇಷ್ಟೊಂದು ಪ್ರಕಾಶಮಾನವಾದಂತಹ ಮಣಿಯೊಂದನ್ನ ಕಂಡ ಜಾಂಬವಂತ ಸಿಂಹವನ್ನ ಕೊಂದು ಆ ಮಣಿಯನ್ನ ತಗೊಂಡು ಹೋಗಿ ತನ್ನ ಮಗನ ತೊಟ್ಟಿಲಿಗೆ ಕಟ್ಟಿರ್ತಾನೆ. ಇತ್ತ ಬೇಟೆಗೆ ಅಂತ ಬಂದ ರಾಜ ಪ್ರಸೇನಜಿತ್ ವಾಪಸ್ ಮರಳಿ ಅರಮನೆಗೆ ಹೋಗ್ತಾ ಇರೋದನ್ನ ಕಂಡು ಎಲ್ರಿಗೂ ಕೃಷ್ಣನ ಮೇಲೆ ಅನುಮಾನ ಹುಟ್ಟತ್ತೆ. ಬಹುಶಃ ಶಮಂತಕ ಮಣಿಗೋಸ್ಕರ ಶ್ರೀಕೃಷ್ಣನೇ ಅವನನ್ನ ಕೊಂದಿರಬಹುದು ಅಂತ ಅಪಪ್ರಚಾರವಾಗತ್ತೆ. ಅಪವಾದ ಹೊತ್ತ ಶ್ರೀಕೃಷ್ಣ ಏನಾಗಿರಬಹುದು ಅಂತ ಕಂಡುಹಿಡಿಯೋದಕ್ಕೆ ಹೆಜ್ಜೆಗಳನ್ನೇ ಅನುಸರಿಸುತ್ತಾ ಕಾಡಿನ ಕಡೆಗೆ ಹೋಗ್ತಾನೆ. ಹೆಜ್ಜೆಗಳನ್ನೇ ಅನುಸರಿಸುತ್ತಾ ಹೋದ ಕೃಷ್ಣನಿಗೆ ಸಿಕ್ಕಿದ್ದು ಜಾಂಬವಂತನ ಗುಹೆ. ಈ ಜಾಂಬವಂತನ ಗುಹೆಯಲ್ಲಿ ಶಮಂತಕ ಮಣಿಯನ್ನ ಕಂಡ ಕೃಷ್ಣನಿಗೆ ಖುಷಿಯಾಗತ್ತೆ. ಅಬ್ಬ, ಈಗ್ಲಾದ್ರೂ ಈ ಅಪವಾದದಿಂದ ಮುಕ್ತಿ ಹೊಂದಬಹುದು ಅಂತ ಎಣಿಸಿದ ಕೃಷ್ಣ ಇನ್ನೇನು ಆ ಮಣಿಯನ್ನ ತೆಗೆದುಕೊಂಡು ಹೊರಡಬೇಕು. ಅಷ್ಟರಲ್ಲಿ ಹೊರಗಡೆ ಹೋಗಿದ್ದಂತಹ ಜಾಂಬವಂತ ಬರ್ತಾನೆ. ಮಣಿಯನ್ನ ತೆಗೆದುಕೊಂಡು ಹೋಗ್ತಿರುವಂತಹ ಕೃಷ್ಣನನ್ನ ನೋಡಿ ಅವರಿಬ್ರು ಮಧ್ಯೆ ಘೋರ ಯುದ್ಧನೇ ನಡೆದು ಹೋಗುತ್ತೆ. ಈ ಯುದ್ಧದಲ್ಲಿ ಶ್ರೀಕೃಷ್ಣನೇ ಗೆಲ್ತಾನೆ. ಅಲ್ಲಿಯವರೆಗೂ ಜಾಂಬವಂತನನ್ನ ಯುದ್ಧದಲ್ಲಿ ಸೋಲಿಸಿದವರೇ ಇಲ್ಲ. ಜಾಂಬವಂತನ ಒಂದೇ ಒಂದು ಏಟಿನಿಂದ ರಾವಣನೇ ಮೂರ್ಛೆ ಹೋಗಿರ್ತಾನೆ. ಅಷ್ಟು ಶಕ್ತಿಶಾಲಿ ಈ ಜಾಂಬವಂತ. ಜಾಂಬವಂತನಿಗೆ ಆಶ್ಚರ್ಯವಾಗತ್ತೆ, ಇದುವರೆಗೂ ಯಾರೂ ಸಹ ನನ್ನನ್ನು ಯುದ್ಧದಲ್ಲಿ ಸೋಲಿಸಿಲ್ಲ, ನನಗಿಂತ ಬಲಶಾಲಿಯಾದ ಇವ್ರ್ಯಾರಿರ್ಬಹುದು ಅಂತ ಯೋಚನೆ ಮಾಡಿದಾಗ ಜಾಂಬವಂತನಿಗೆ ಅರಿವಾಗತ್ತೆ ಇದು ಶ್ರೀರಾಮನೇ ಅಂತ. ಯಾಕೆಂದ್ರೆ ಜಾಂಬವಂತ ಒಮ್ಮೆ ಶ್ರೀರಾಮನನ್ನ ಕೇಳಿರ್ತಾನೆ, ನಾನು ನನ್ಗಿಂತ ಬಲಶಾಲಿಯಾದ ಯಾರ ಜೊತೆಯಾದ್ರೂ ಒಮ್ಮೆಯಾದ್ರೂ ಯುದ್ಧ ಮಾಡಬೇಕು ಅಂತ. ಆಗ ರಾಮ ಹೇಳಿರ್ತಾನೆ, ನಾನು ದ್ವಾಪರ ಯುಗದಲ್ಲಿ ಮತ್ತೊಂದು ಅವತಾರ ಹೊತ್ತು ಬಂದಾಗ ನಿನ್ನ ಜೊತೆ ಯುದ್ಧ ಮಾಡ್ತೇನೆ ಅಂತ. ಈ ಯುದ್ಧದಲ್ಲಿ ಸೋತಾಗ ಅರಿವಾಗತ್ತೆ ಜಾಂಬವಂತನಿಗೆ, ನಾನು ಯುದ್ಧ ಮಾಡಿದ್ದು ಆ ಶ್ರೀರಾಮನ ಜೊತೆಗೇನೆ ಅಂತ. ನಂತರದಲ್ಲಿ ಜಾಂಬವಂತ ಶಮಂತಕ ಮಣಿಯನ್ನು ಶ್ರೀಕೃಷ್ಣನಿಗೆ ಕೊಡ್ತಾನೆ, ಜೊತೆಗೆ ಮಗಳಾದ ಜಾಂಬವತಿಯನ್ನು ಕೊಟ್ಟು ಮದುವೆ ಮಾಡ್ತಾನೆ.
ಇದು ಶಮಂತ ಕೋಪಾಖ್ಯಾನ ಕತೆ. ಭಾದ್ರಪದ ಚೌತಿಯ ದಿನ ಶ್ರೀಕೃಷ್ಣ ಆ ಚಂದ್ರನನ್ನ ನೋಡಿದಕ್ಕೆ ಅವನ ಮೇಲೆ ಇಷ್ಟೆಲ್ಲ ಅಪವಾದ ಬಂದು ಇಷ್ಟೆಲ್ಲ ನಡೆದೋಯ್ತು ಅಂತ ಹೇಳಲಾಗತ್ತೆ. ಚಂದ್ರನ ದರ್ಶನ ಮಾಡಿದ ಆರೋಪದಿಂದ ಮುಕ್ತಿ ಹೊಂದಲು ಜನರು ಶಮಂತಕ ಮಣಿ ಕಥೆಯನ್ನ ಕೇಳಿದ್ರೆ, ಹಾಗೆ ಈ ಶ್ಲೋಕವನ್ನ ಹೇಳಿದ್ರೆ ಅದರಿಂದ ಮುಕ್ತಿ ಸಿಗತ್ತೆ ಅಂತ ಹೇಳಲಾಗತ್ತೆ. ಸಿಂಹ ಪ್ರಸೇನ ಮಮ ದೇಹೆ ಸಿಂಹೋ ಜಾಂಬವತೋ ಹತಃ ಸುಕುಮಾರ ಕಮಾರೋ ದೇಹಿ ತವ ಹೇಷಃ ಶಮಂತಕಃ.